ಯಶಸ್ವಿಯಾಗಿ ಜರುಗಲಿಕ್ಕೆ ಬಹಳಷ್ಟು ಮುಖಂಡರು ಅನೇಕ ಸಂಘ ಸಂಸ್ಥೆಗಳು ಪ್ರಯತ್ನವನ್ನು ಮಾಡಿದರು. ತುಂಬ ಯಶಸ್ವಿಯಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಮುದಾಯದ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಒಂದು ಅಪೇಕ್ಷೆ ಏನಿತ್ತಪ್ಪ ಅಂತಂದರೆ, ನಮ್ಮ ಬೇಡಿಕೆಗಳಿಗೆ ಈ ವೇದಿಕೆಯಲ್ಲೇ ಉತ್ತರವನ್ನು ಕೊಡುವ ಮೂಲಕವಾಗಿ, ಅದರಲ್ಲೂ ನಿಗಮ ಮಂಡಳಿಯ ಬಗ್ಗೆ ಬಹಳ ನಿರೀಕ್ಷೆಯನ್ನು ನಮ್ಮ ಭಕ್ತ ಸಮೂಹ ಇಟ್ಕೊಂಡಿತ್ತು. ಈ ವೇದಿಕೆಯಲ್ಲೇ ಅನುದಾನವನ್ನು ಘೋಷಣೆ ಮಾಡ್ತಾರೆ ಎನ್ನುವಂಥ ಒಂದು ಭಾವನೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇತ್ತು. ಆದರೆ ಮುಖ್ಯಮಂತ್ರಿಗಳು ಅಧಿವೇಶನ ಮುಗಿದ ನಂತರದಲ್ಲಿ ನಮ್ಮ ಸಂಘದ ಅಧ್ಯಕ್ಷನ ಕರೆದು ಮಾತನಾಡ್ತೀವಿ ಅಂತ ಹೇಳಿದರೆ, ಖಂಡಿತವಾಗಿ ಅವರು ಹಿಂದುಳಿದ ಜನಾಂಗಗಳ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರೋದ್ರಿಂದ ಅವರು ಅಧಿವೇಶನ ಮುಗಿದ ನಂತರದಲ್ಲಿ ನಮ್ಮ ಆಪ್ತನ ಪೂರೈಸ್ತಾರೆ ಅಂತ ಒಂದು ಭಾವನೆ ನಮಗಿದೆ. ಸಂಬಂಧಿಕರು, ನಮ್ಮ ಬಾಂಧು ಬಂಧುಗಳಿಗೆಲ್ಲ ಮೊದಲನೇ ಧನ್ಯವಾದ. ಎರಡನೇದು, ನಮ್ಮ ಹಿರಿಯರು ಇದನ್ನ ಸ್ಥಾಪನೆ ಮಾಡಿ ನಮ್ಮನ್ನ ಈ ಅಮೃತ ಮಹೋತ್ಸವ ಮಾಡೋದಕ್ಕೆ ಇದು ಸಿಕ್ತಲ್ಲ, ಅದಕ್ಕೆ ಎರಡನೇ ಧನ್ಯವಾದ. ಮೂರನೇ ಧನ್ಯವಾದ, ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೋಸ್ಕರ ನಿಮ್ಮೆಲ್ಲರನ್ನು ಸೇರಿ.